ವಾಮದ ಪದವಿನಲ್ಲಿರುವ ದೇವರಾಜ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಪ್ರಾರಂಭಿಸಿರುವ ಕೋವಿಡ್ ಕೇರ್ ಸೆಂಟರ್ ಹಾಗೂ ವಾಮದ ಪದವು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ರೋಗಿಗಳಿಗಾಗಿ ಸಿದ್ಧಪಡಿಸಲಾದ ಆಕ್ಸಿಜನ್ ಸೌಕರ್ಯಗಳನ್ನೊಳಗೊಂಡ ಬೆಡ್ ವ್ಯವಸ್ಥೆಯನ್ನ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಅವರು ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಕೋವಿಡ್ ಪ್ರಕರಣ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಬಂಟ್ವಾಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗ್ತಾ ಇದೆ. ವಾಮದ ಪದವು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 12 ಬೆಡ್ಗಳ ಆಕ್ಸಿಜನ್ ವ್ಯವಸ್ಥೆಯೊಂದಿಗೆ ಈಗಾಗಲೇ ಮೀಸಲಿಟ್ಟಿದ್ದೇವೆ. ತಾಲೂಕು ಆಸ್ಪತ್ರೆಯಲ್ಲಿನ 25 ಬೆಡ್ಗಳಿದ್ದು 14 ರೋಗಿಗಳು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. 3 ಮಂದಿ ಐಸಿಯುನಲ್ಲಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ಗಳನ್ನ ತೆರೆದು ಆಸ್ಪತ್ರೆಯ ರೀತಿಯಲ್ಲಿ ಸಜ್ಜುಗೊಳಿಸಲಾಗ್ತಾ ಇದೆ. ಎ ಕೆಟಗರಿಯ ಗುಣಲಕ್ಷಣ ಇರುವವರಿಗೆ ಮನೆಯಲ್ಲಿ ವ್ಯವಸ್ಥೆ ಇಲ್ಲದೆ ಇದ್ದಾಗ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೀಗಾಗಿ ಯಾರೂ ಕೂಡ ಆತಂಕ ಪಡಬೇಕಿಲ್ಲ, ಪ್ರತಿಯೊಬ್ಬರು ಮುನ್ನೆಚ್ಚರಿಕೆ ವಹಿಸುವುದು ಅತಿ ಅಗತ್ಯ ಎಂದರು. ಬಂಟ್ವಾಳ ತಾಲೂಕಿನಲ್ಲಿ ಈಗ ಕೋವಿಡ್ ಸಂಖ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅದಕ್ಕೆ ಬೇಕಾದ ಪರ್ಯಾಯ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಇವತ್ತು ನಾವು ಈ ವಾಮದ ಪದವಿ ಏರಿಕೆ ಬಂದಿದ್ದೆವು. ಈ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಮಾಡಿ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ ಸುಮಾರು 15-12 ಬೆಡ್ಗೆ ನಾವು ಫುಲ್ಲು ಕಂಪ್ಲೀಟ್ ಕೋವಿಡ್ಗೆ ಅಂತ ಇಟ್ಟುಬಿಟ್ಟು ಅದಕ್ಕೆ ಬೇಕಾದಂಥ ಆಕ್ಸಿಜನ್ ಕನೆಕ್ಷನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇಲ್ಲಿ ಈಗ ಯಾವುದೇ ಪೇಷಂಟ್ ಇಲ್ಲ. ಈಗ ಸದ್ಯಕ್ಕೆ ತಾಲೂಕು ಆಸ್ಪತ್ರೆಯಲ್ಲಿ ನಮಗೆ ಎಷ್ಟು ಪೇಷಂಟ್ ಇದ್ದಾರೆ? 14 ಪೇಷಂಟ್ ಅಲ್ಲಿ ಇದ್ದಾರೆ. ಅದರಲ್ಲಿ ICU 4 ಜನ ಇದ್ದಾರೆ. ಈಗ 3 ಜನ ಇಲ್ಲಿ, ನಾವು ಈಗ 3 ಜನ ICU ಇದ್ದಾರೆ, ಉಳಿದವರೆಲ್ಲ ಜನರಲ್ ವಾರ್ಡಲ್ಲಿದ್ದಾರೆ. ಅದರಿಂದ ಅಲ್ಲಿವರು ಬೇಕಾದಷ್ಟು ಇನ್ನೂ 25 ಇನ್ನೂ ಅಲ್ಲಿನೂ ಬೇಕೆಂಟು ಇಲ್ಲಿನೂ ನಾವು ಇಟ್ಟಿದ್ದೇವೆ. ಇನ್ನೂ ನಾವು ಕೋವಿಡ್ ಸೆಂಟರ್ಗಳನ್ನು ತೆರೀತಾ ಇದ್ದೇವೆ. ಈಗಾಗಲೇ ಹಾಸ್ಟೆಲ್ಗಳನ್ನು ನಾವು ಇದು ಮಾಡಿ ಅದನ್ನು ಹಾಸ್ಪಿಟಲ್ ಥರನೇ ಸೆಟ್ ಮಾಡ್ತಾ ಇದ್ದೇವೆ. ಪ್ರತಿ ಬೆಡ್ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಎಲ್ಲ ಅಲ್ಲಿ ಕೋವಿಡ್ ಯಾರಿಗೆ ಎಸಿಂಪ್ಟಮೆಟಿಕ್ ಇದ್ದವರಿಗೆ ಸಡನ್ನಾಗಿ ಹಾಸ್ಪಿಟಲ್ಗೆ ಮಾಡಿದರೆ ಜಾಗ ಸಾಲದ ಸಂದರ್ಭದಲ್ಲಿ ಅವರಲ್ಲಿ ಮನೆಯಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಆಗದ ಒಂದು ವ್ಯವಸ್ಥೆ ಇದ್ದಲ್ಲಿ ನಾವು ಅದನ್ನು ಕೋವಿಡ್ ಸೆಂಟರ್ಗೆ ಶಿಫ್ಟ್ ಮಾಡ್ತೇವೆ. ಅವರು ಎಲ್ಲ ಊಟದ ವ್ಯವಸ್ಥೆ ಮತ್ತು ಎಲ್ಲವನ್ನ ನೋಡ್ಕೊಳ್ಳುವಂಥ ವ್ಯವಸ್ಥೆ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದಾರೆ. ಅದರಿಂದ ಯಾರು ಬಂಟ್ವಾಳ ಜನರು ಪ್ಯಾನಿಕ್ ಆಗಬೇಕಂತಿಲ್ಲ. ತಹಸೀಲ್ದಾರು, ನಮ್ಮ DHO ಎಲ್ಲರೂ ಈ ಬಗ್ಗೆ ಫುಲ್ ಟೈಮ್, ಮತ್ತು ಎಲ್ಲ ಸರ್ಕಾರಿ ಡಾಕ್ಟರ್ಸ್ ಇದ್ದಾರೆ ಇಲ್ಲಿನ ಸಂಸ್ಥೆ, ಮತ್ತು ಎಲ್ಲರೂ ಈ ಬಗ್ಗೆ ಹಿಂದೆ ಡೈಲಿ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಅದರಿಂದ ಯಾರು ಪ್ಯಾನಿಕ್ ಆಗುವ ಅಗತ್ಯ ಇಲ್ಲ. ಬಂಟ್ವಾಳದಲ್ಲಿ ಎಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ನಡೆಯುತ್ತವೆ. ಆಕ್ಸಿಜನ್ ಕನೆಕ್ಷನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇಲ್ಲಿ ಈಗ ಯಾವುದೇ ಪೇಷಂಟ್ ಇಲ್ಲ. ಈಗ ಸದ್ಯಕ್ಕೆ ತಾಲೂಕು ಆಸ್ಪತ್ರೆಯಲ್ಲಿ ನಮಗೆ ಎಷ್ಟು ಪೇಷಂಟ್ ಇದ್ದಾರೆ? 14 ಪೇಷಂಟ್ ಅಲ್ಲಿ ಇದ್ದಾರೆ. ಅದರಲ್ಲಿ ICU 4 ಜನ ಇದ್ದಾರೆ. ಈಗ 3 ಜನ ಇಲ್ಲಿ, ನಾವು ಈಗ 3 ಜನ ICU ಇದ್ದಾರೆ, ಉಳಿದವರೆಲ್ಲ ಜನರಲ್ ವಾರ್ಡಲ್ಲಿದ್ದಾರೆ. ಅದರಿಂದ ಅಲ್ಲಿವರು ಬೇಕಾದಷ್ಟು ಇನ್ನೂ